ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ನೀರು ತಗ್ಗಿತ್ತು ಆಗಲೇ ಗಮನಿಸಿದಾಗ, ಆದರೆ ಮಳೆ ಬಂದಾಗ ಹೇಗೆ ಆವರಿಸಿದೆ ಗಮನಿಸ್ತಾ ಇದ್ದೀವಿ. HSR ಲೇಔಟ್ ತತ್ತರಿಸಿ ಹೋಗಿದೆ. ಶಾಲೆಯ ಆವರಣದ ಚಿತ್ರಣ ನಾವೀಗ ನೋಡ್ತಾ ಇರೋದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪ್ರಗತಿ ಇಂಟರ್ನ್ಯಾಷನಲ್ ಶಾಲೆಯ ಒಳಗಿನ ಚಿತ್ರಣ ಇದು ಗಮನಿಸ್ತಾ ಇದ್ದೀವಿ. ರಸ್ತೆ ಎಲ್ಲಿ ನೋಡಿದ್ರು ಕೂಡ ನೀರು, ಆವರಣದಲ್ಲೆಲ್ಲ ನೀರು, ಬಸ್ಗಳೆಲ್ಲವೂ ಕೂಡ ಅರ್ಧ ಮುಳುಗಡೆಯಿರೋದನ್ನ ಗಮನಿಸ್ತಾ ಇದ್ದೀವಿ. ಮುಳುಗಡೆ ಆಗ್ಬಿಟ್ಟಿದೆ ಶಾಲೆ, ಶಾಲೆಯ ಆವರಣ, ರಸ್ತೆಗಳು ಎಲ್ಲಿ ನೋಡಿದ್ರು ಮೂರಡಿಗೂ ಅಧಿಕ ನೀರು ನಿಂತುಬಿಟ್ಟಿದೆ. ಈ ಪರಿ ನೀರು ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಮಳೆ ಬಂತು ಅಂತಂದ್ರೆ ನೀರು ನುಗ್ಗುತ್ತೆ ಅಂತ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಆದರೆ ನಿಂತಿರೋ ನೀರು ನೋಡಿದ್ರೆ ಗಾಬರಿಯಾಗುತ್ತೆ. ಎಲ್ಲೋ ಅಲರ್ಟ್ ಬೇರೆ ಇದೆ, ಇನ್ನೂ ಮಳೆ ಇದೆ, ಇನ್ನೂ ಎರಡು ಮೂರು ದಿನಗಳ ಕಾಲ ಮಳೆ ಅಂತ ಹೇಳ್ತಿದ್ದಾರೆ. ಇದೇ ರೀತಿ ಮಳೆ ಬಂದರೆ ಮುಳುಗೋ ಪರಿಸ್ಥಿತಿ, ಕೆರೆಯಂತಾಗಿದೆ ಶಾಲೆ ಆವರಣ. ಇನ್ನು ಸಂಪಂಗಿ ರಾಮನಗರದಲ್ಲಂತೂ ಮಳೆಗೆ ಸವಾರರು ಸುಸ್ತಾಗೋಗ್ತಾರೆ. ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ, ಅವಾಂತರ ಆಗಿದೆ. ಫ್ಲೈಓವರ್ ಕೆಳಗಡೆ ಮಂಡಿವರೆಗೂ ನಿಂತಿದೆ ಮಳೆ ನೀರು. ಅದು ರಸ್ತೆನ ಕೆರೆನ ಒಂದು ಗೊತ್ತಾಗದೆ ಸವಾರರು ಪರದಾಡ್ತಾ ಇದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ದೃಶ್ಯ ನೋಡ್ತಿದ್ದೀವಿ, ಆ ನೀರಲ್ಲೇ ಸಾಗಬೇಕಾದಂಥ ಪರಿಸ್ಥಿತಿ. ಯಾವ ಪರಿ ನೀರು ನಿಂತಿದೆ ನೋಡಿ, ಇಲ್ಲಿ ಹೋಗೋದು ಹೇಗೆ? ನಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ, ವಾಹನಗಳಂತೂ ಪರದಾಡಿವೆ. ಇದು ರಸ್ತೆನ ಕೆರೆಯನ ಯಾಕೆ ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಒಂದು ಮಳೆ ಬಂದರೆ ಸಾಕು, ಬೆಂಗಳೂರಿನ ಹಲವು ಏರಿಯಾಗಳು ಈ ರೀತಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಗುಂಡಿ ಬಿದ್ದುಬಿಟ್ಟಿವೆ ಹಲವು ಭಾಗಗಳ ರಸ್ತೆಗಳು, ಮುಂದೆ ಸಾಗೋದಕ್ಕಾಗಲ್ಲ. ಬೈಕ್ ಸವಾರರಂತೂ ಪರಿತಪಿಸ್ತಾ ಇದ್ದಾರೆ. ಕೊಂಚ ಯಾಮಾರದ್ರೂ ಕೆಳಕ್ಕೆ ಬೀಳೋದೆ, ಎಷ್ಟು ವಾಹನಗಳು ಕೆಟ್ಟು ನಿಂತಿದ್ವು ಇದೇ ರೀತಿ ನೀರಲ್ಲಿ ಸಾಗಿ. ಗುಂಡಿ ಬಿದ್ದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿಬಿಟ್ರಂತೂ ಹೊಂಡ ಯಾವುದು, ರಸ್ತೆ ಯಾವುದು, ಏನೂ ಗೊತ್ತಾಗಲ್ಲ. ಅವ್ಯವಸ್ಥೆ ಆಗರಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿಯಿಂದ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನಾವಿದೀಗ ಸಂಪಂಗಿ ರಾಮನಗರದಲ್ಲಿ ಇದ್ದೀವಿ. ಇಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇಡೀ ಒಂದು ರಸ್ತೆ ಅಂದರೆ ಸಂಪಂಗಿ ರಾಮನಗರದ ಮುಖ್ಯ ರಸ್ತೆ ಇದು, ಇಡೀ ರಸ್ತೆ ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗಿರುವಂಥದ್ದು. ಕಾರು ಮುಳುಗಿರುವಂತಹ ಒಂದು ದೃಶ್ಯವನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು. ಅಂದರೆ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆ ಮತ್ತು ಏರಿಯಾಗಳಿಗೆ ಕನೆಕ್ಟ್ ಆಗುವಂತಹ ಬಹುಮುಖ್ಯ ರಸ್ತೆ ಇದಾಗಿರುವಂಥದ್ದು. ಇಡೀ ಒಂದು BBMP ವೆಹಿಕಲ್ ಇರ್ಬೋದು, ಕಾರ್ ಇರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು ಜಲಾವೃತವಾಗಿದೆ. ಈಗ ಸ್ವಲ್ಪ ಮಟ್ಟಿಗೆ ಒಂದು ನೀರು ತಗ್ಗಿದ್ರೂ ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ನಿಂತಿಲ್ಲ. ಸಾಕಷ್ಟು ಒಂದು ಹಾನಿಯನ್ನು ಈ ಒಂದು ಏರಿಯಾದಲ್ಲಿ ಮಾಡಿರುವಂಥದ್ದು ಮಳೆ. ಯಾಕಂದರೆ ರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿನ ನಾನಾ ಕಡೆ ಬೇರೆ ಬೇರೆಯಾಗಿ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಒಂದು ಕ್ರಿಯೇಟ್ ಮಾಡಿದೆ. ಆದರೆ ಈ ಒಂದು ಏರಿಯಾದಲ್ಲಿ ಇನ್ನೂ ಕೂಡ ಮಳೆ ಎಫೆಕ್ಟ್ ಇನ್ನೂ ತಗ್ಗಿಲ್ಲ ಅಂತಲೇ ಹೇಳ್ಬೋದು. ನೀರಿನ ಪ್ರಮಾಣ ಕಡಿಮೆ ಆದರೂ ಅದರ ಎಫೆಕ್ಟ್ ಕಾರುಗಳು ನೀರಿಗೆ ಮುಳುಗಡೆ ಆಗಿದೆ. ಮತ್ತು ಇನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ BBMP ಸಿಬ್ಬಂದಿಯು ಕೂಡ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಡೀ ಒಂದು ಸಂಪಂಗಿ ರಾಮನಗರ ನೀರಿನಿಂದ ಆವೃತವಾಗಿದೆ. ಸ್ಟೇಷನ್ ರೋಡು ಏನಿದೆ ಅದಕ್ಕೆ ಕಲೆಕ್ಟ್ ಆಗುವಂತಹ ಎಲ್ಲ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ರಾತ್ರಿ ಸುರಿದಂತಹ ಮಳೆ ಏನಿದೆ ಮಳೆ ತಂದೊಡ್ಡಿರುವಂಥದ್ದು. ಬೆಂಗಳೂರಿನ ಕೇವಲ ಸಂಪಂಗಿ ರಾಮನಗರ ಮಾತ್ರ ಅಲ್ಲ, ಎಲ್ಲ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಚಿತ್ರಣವಾಗಿರುವಂಥದ್ದು. ಇದು ಸಂಪಂಗಿ ರಾಮನಗರದಲ್ಲಿ ಯಾವ ರೀತಿ ಮಳೆಯ ಎಫೆಕ್ಟ್ ಇತ್ತು ಅನ್ನುವಂತಹ ಒಂದು ದೃಶ್ಯವಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.